ಹಲೋ ಸ್ನೇಹಿತರೆ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಾನು ಇದೀನಿ ನಿಮಗೆ ಒಂದು ಸೂಪರ್ ಡೂಪರ್ ಆಗಿರುವಂತಹ ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಮೇಯ್ನಾಗಿ ಏರ್ ಫಾಲ್ ಸಮಸ್ಯೆ ಅನ್ನೋದು ಕಡಿಮೆ ಆಗುತ್ತೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಮ್ಯಾಮ್ ತುಂಬ ಹೇರ್ ಫಾಲ್ ಆಗ್ತಿದೆ ಅಲ್ಲದೆ ನನ್ನ ತಲೆ ಕೂದಲೇ ಬೆಳೀತಿಲ್ಲ ಮ್ಯಾಮ್ ಎಷ್ಟು ತುಂಬ ಆದಂಥ ಹೇರ್ ಆಯಿಲ್ನ ಯೂಸ್ ಮಾಡಿದ್ದೀನಿ ತುಂಬ ಆದಂಥ ಶ್ಯಾಂಪೂನ ಯೂಸ್ ಮಾಡಿದ್ದೀನಿ ಬೇರೆಯೊಬ್ರು ಹೇಳ್ದಾಗೆ ನಾನು ಸೀಗೆ ಯೂಸ್ ಮಾಡಿದ್ದೀನಿ ಬಟ್ ಒಂದು ಇಂಚು ಸಹ ಕೂಡ ಬೆಳೀತಿಲ್ಲ ಅಂತ ಹೇಳ್ತಿರ್ತಾರೆ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಅಥವಾ ಈ ಒಂದು ಹೇರ್ ಆಯಿಲ್ ತುಂಬ ಯೂಸ್ಫುಲ್ ಆಗುತ್ತೆ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಸೊ ತಡ ಮಾಡದೆ ಬನ್ನಿ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ನಾನು ಮೊದಲನೇದಾಗಿ ಸ್ಟವ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪುಟ್ಟದಾದಂತಹ ಬಾಣ್ಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ಬೇಕಾಗತ್ತೆ ನಾನು ಇಲ್ಲಿ ಸುಮಾರು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಆಫ್ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ನಾಲ್ಕು ಲವಂಗವನ್ನು ಹಾಕ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಬಳಸ್ತಾ ಇರುವಂಥ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ದೊಡ್ಡ ಪತ್ರೆ ಸೊ ಎಲ್ಲರೂ ಮನೆ ಹತ್ರ ಕೂಡ ಇದ್ದೇ ಇರುತ್ತೆ ಎರಡು ಎಲೆಗಳನ್ನು ಕ್ಲೀನಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿ ಸೊ ಹಾಕಿದ ನಂತರ ಸ್ವಲ್ಪ ಸಿಡಿಯುತ್ತೆ ಆದಷ್ಟು ಸ್ವಲ್ಪ ದೂರ ಇರಿ ಅದರಲ್ಲಿರುವಂಥ ಆಯಿಲೆಲ್ಲ ಕೂಡ ಎಗಿರೋದಿಲ್ಲ ಬಟ್ ನಾವು ಹಾಕಿರುವಂತಹ ಒಂದು ದೊಡ್ಡ ಪತ್ರೆಯಲ್ಲಿ ನೀರಿನಂಶ ಇರೋ ಕಾರಣಕ್ಕೆ ಈ ರೀತಿಯಾಗಿ ಸಿಡಿಯುತ್ತೆ ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ನೀವು ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡಿಕೊಳ್ಬೇಕಾಗತ್ತೆ ಇದು ಏನೂ ಇಲ್ಲ ಸ್ನೇಹಿತರೆ ಇದು ಫುಲ್ ಬ್ರೌನ್ ಸಹ ಕೂಡ ನೀವು ಕಾಯೋದಕ್ಕೆ ಹೋಗಿಬಿಡಿ ಒಂದು ಟೂ ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡೋದಕ್ಕೆ ಬಿಡಿ ಅದರಲ್ಲಿರುವಂತಹ ಸಂಪೂರ್ಣವಾದಂತಹ ಒಂದು ನೀರಿನಂಶ ಎಲ್ಲ ಸಾ ಕೂಡ ಆ ಒಂದು ಏರ್ ಆಯಿಲ್ಗೆ ಬಿಟ್ಕೊಳ್ತಾ ಬರುತ್ತೆ ಅಲ್ಲಿವರೆಗೂ ನೀವು ಇದನ್ನ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು ಸೊ ಈ ರೀತಿಯಾಗಿ ನೋಡ್ಬೋದು ನಾನು ಹೊರಗಡೆ ಇಟ್ಟಿದ್ದೀನಿ ಈಗ ಒಂದೆರಡು ನಿಮಿಷ ಕಾದ ನಂತರ ನಂತರ ಆ ದೊಡ್ಡ ಪತ್ರೆ ಎಲೆಗಳನ್ನು ತೆಗೆದು ನಾನು ಶೋಧಿಸ್ಕೊಳ್ತೇನೆ ಶೋಧಿಸಿದ ನಂತರ ಈ ಒಂದು ಹೇರ್ ಆಯಿಲ್ನ ನೀವು ಯೂಸ್ ಮಾಡಬೇಕಾಗತ್ತೆ ವಾರಕ್ಕೆ ಒಮ್ಮೆ ಈ ರೀತಿಯಾಗಿ ರೆಡಿ ಮಾಡಿ ನೀವು ಹೇರ್ ಆಯಿಲ್ನ ತಲೆಗೆ ಹಚ್ಚೋದ್ರಿಂದ ಏರ್ ಫಾಲ್ ಸಮಸ್ಯೆ ಅನ್ನೋದು ಕಡಿಮೆ ಆಗುತ್ತೆ ನಾವು ಹಾಕಿರುವಂಥ ದೊಡ್ಡ ಪತ್ರೆ ಆಗಿರ್ಬೋದು ಕಾಳು ಆಗಿರ್ಬೋದು ಲವಂಗ ಇವಿಷ್ಟು ಸಹ ಕೂಡ ಏರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಅದರ ಜೊತೆಗೆ ತಲೆ ಕೂದಲನ್ನು ಆರೋಗ್ಯಕರವಾಗಿ ಅತಿ ವೇಗವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆದಷ್ಟು ಈ ಒಂದು ಹೇರ್ ಆಯಿಲ್ನ ನೀವು ನಾಳೆ ತಲೆಗೆ ಸ್ನಾನ ಮಾಡ್ತೀರ ಾದರೆ ಇವತ್ತ ನಾಯಿ ಟಚ್ಕೊಂಡು ನಂತರ ಮರುದಿನ ಬೆಳಗ್ಗೆ ಎದ್ದು ನೀವು ಆದಷ್ಟು ಒಂದೊಳ್ಳೆ ಮೈಲ್ಡ್ ಆಗಿರುವಂತಹ ಶ್ಯಾಂಪುನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯ್ತು ವೀಕ್ಲಿ ಒನ್ಸ್ ಇದನ್ನು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಲ್ಲದೆ ಸ್ನೇಹಿತರೆ ನಮ್ಮಲ್ಲಿ ಯಾರ್ಯಾರಿಗೆ ತುಂಬ ಪಿಗ್ಮೆಂಟೇಷನ್ ಆಗಿರ್ಬೋದು ಪಿಂಪಲ್ಲು ಪಿಂಪಲ್ ಮಾರ್ಕ್ಸ್ ಇರುತ್ತೋ ಮತ್ತೆ ಸಣ್ಣ ಆ್ಯಂಡ್ ಸನ್ಬರ್ನ್ ಆಗಿರುತ್ತೋ ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ ನಮ್ಮಲ್ಲಿ ಸೋಪ್ ಸಹ ಕೂಡ ಅವೈಲಬಲ್ ಇದೆ ಸೊ ಕ್ಯಾಶ್ ಆನ್ ಡೆಲಿವರಿ ಸಹ ಕೂಡ ಇದೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ನೀವು ಕಾಲರ್ ವಾಟ್ಸಪ್ ಮಾಡೋದ್ರ ಮೂಲಕ ಆ ಒಂದು ಸೋಪ್ನ ಬಾಯ್ ಮಾಡ್ಬೋದು ಎರಡು ಸೋಪ್ಗೆ ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ಶಿಪ್ಪಿಂಗ್ ಫ್ರೀ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಾಕುಡನು ಇರುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಇನ್ನೂ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು